कलील का जहाज वापस जा रहा है भाई। क्या साहब, बच गया बम्बई? ಆಫ್ರಿಕಾದಿಂದ ಬರ್ತಿದ್ದ ಚಿನ್ನ ನೇರವಾಗಿ ಕೋಸ್ಟ್ ಗಾರ್ಡ್ಸ್ ಮುಖಾಂತರ ಬಾಂಬೆ ಪೋರ್ಟಲ್ಲಿ ಅನ್ಲೋಡ್ ಆಗ್ತಿತ್ತು. ಅಲ್ಲಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ಗ್ರೇ ಕಲರ್ಡ್ ಮಾರ್ಕ್ಡ್ ಟ್ರಕ್ಗಳಲ್ಲಿ ರಾಖಿಗೆ ಮಾಲ್ ತರುತ್ತಿತ್ತು. ಸೀಲ್ಡ್ ಬಾಕ್ಸಸ್ ರಾಖಿ ಹಾಜರಾತಿಯಿಂದೆ ಓಪನ್ ಆಗ್ತಿರಲಿಲ್ಲ. ಅವನದನ್ನು ಚೆಕ್ ಮಾಡಿ ಬೇರೆ ಎಲ್ಲ ಕಡೆಗೂ ಖುದ್ದಾಗಿ ಗುಡ್ಸ್ ಟ್ರೈನ್ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದ. ರಾಖಿ ಆರ್ಡರ್ ಇಲ್ಲದೆ ಬಾಂಬೆಯಲ್ಲಿ ಯಾವ ತೀರ್ಮಾನಗಳು ಆಗ್ತಿರಲಿಲ್ಲ. ಬೆರಳ ಹಿಡಿದು ನಡೆಸಿದ ಮೊದಲ ಮಾತು ಕಲಿಸಿದ ಅವಳ ಮಾತೇ ವೇದ. ಬೆಂಕಿ ಜೊತೆಗೆ ಪಳಗಿದ ಹಠವ ಹೊತ್ತು ತಿರುಗಿದ ಪಣವ ತೊಟ್ಟ ಯೋಧ. ಸರ್ರಾ